ನಾನು ನಿಮ್ಮ ಕಾರ್ತಿಕ್. ನನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಮುಂಚೆ, ಆದರೆ ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಅದರಲ್ಲೂ ಯಾವುದು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಮತ್ತು ಆ ಚಾನಲಲ್ಲಿ ಇವತ್ತು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಂತಂದರೆ ಟ್ರಾವೆಲ್ ವ್ಲಾಗ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮದೆಲ್ಲ ಸಪೋರ್ಟ್ ಬೇಕು. ಇವಾಗ ಹೋಗ್ತಾ ಇರೋವಂಥ ಪ್ಲೇಸ್ ಬಂದು ಕಾರಂಜೇಶ್ವರ ಟೆಂಪಲ್ ಅಂತ. ಈ ಒಂದು 6 ತಿಂಗಳ 7 ತಿಂಗಳ ಮುಂಚೆ ನಾನು ಹೋಗಿದ್ಮೇಲೆ ಆವಾಗ ಫೋಟೋಶೂಟೆಲ್ಲ ಮಾಡಿದ್ನಲ್ಲಿ, ಬಟ್ ವೀಡಿಯೋನ ಮಾಡಿದ್ದೆ, ಅದು ಶಾರ್ಟ್ ಮಾಡಿದ್ನಿ, ಅಷ್ಟೊಂದು ಇದು ಮಾಡಿರಲಿಲ್ಲ. ಮತ್ತು ಲಾಗ್ ಮಾಡ್ಬೇಕಂತೂ ಗೊತ್ತಿರಲಿಲ್ಲ ನನಗೆ. ಇವಾಗ ಲಾಗ್ ಮಾಡಿ ನನ್ನ ಸ್ನೇಹಿತರಿಗೆಲ್ಲರಿಗೂ ತೋರಿಸ್ಬೇಕು. ನಾನು ಹೋಗುವಂಥ ಪ್ಲೇಸ್ಗಳನ್ನೆಲ್ಲ ಡಿಟೇಲ್ ಆಗಿ ಅವ್ರಿಗೂ ತೋರಿಸ್ಕೋಬೇಕು. ನಾನು ಮೊಬೈಲ್ದಾಗ ಅವರಲ್ಲೇ ಕುಂತ್ಕೊಂಡು ನೋಡ್ಬೋದು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮದು ಸಪೋರ್ಟ್ ಬೇಕು, ನೀವು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡೀನಿ. ಹಾಗಾಗಿ ಬರ್ರಿ, ಹೋಗೋಣ ಕಾರಂಜೇಶ್ವರ ಟೆಂಪಲ್ ಹೋಗೋಣ. ಗುಡ್ಡ ಮ್ಯಾಲ ಐತಿ ಶಿವನ ಟೆಂಪಲ್, ಮಧ್ಯದಲ್ಲಿ ಪಾರ್ವತಿ ದೇವಸ್ಥಾನ ಐತಿ, ವಾನರ ಸೇನೆ ಐತಿ ಅಲ್ಲಿ, ನೋಡುವ ಬನ್ನಿ. ಇದು ನನ್ನ ಬೈಕ, ಇದ್ರ ಮೇಲೆ ನಾನು ಹೋಗ್ತಾ ಇರೋದು ಈಗ ಕಾರಂಜೇಶ್ವರ ಟೆಂಪಲ್ಗೆ. ಬರ್ರಿ ಹೋಗೋಣ. ಫ್ರೆಂಡ್ಸ್, ನಾನೀಗ ಮಂಗಳೂರು ಟು ಧರ್ಮಸ್ಥಳ ಹೈವೇದೊಳಗದೇನೆ. ರೂಮಿಂದ ಹೊರಟು ಒಂದು 1/2 ಗಂಟೆ ಆಯಿತು. ಇವಾಗ ತುಂಬ ಬಿಸಿಲೈತಿ, ಅದಕ್ಕೆ ಸ್ವಲ್ಪ ಸೈಡ್ ಹಾಕಿ ನಿಲ್ಲೋಣ ಅಂತ ನಿಂತೀನಿ. ಇದು ಮಣಿಹಳ್ಳ ಅಂತೇಳಿ, ಬಂಟ್ವಾಳದಿಂದ ಸ್ವಲ್ಪ ದೂರ ಒಳಗೈತಿ. ಇಲ್ಲಿ ಬಂದು ನಾವು ಊಟ ಮಾಡಿದ್ದೆ ಜಸ್ಟ್.
ಪಾಯಸ ಅದವ್ರಿಗೆ ಸ್ವಲ್ಪ ಕುಡಿಯಾಕಂತ ಸ ನಳ ಮಾಡಿದಾರು ಅಲ್ಲಲ್ಲೇ. ಮತ್ತು ಬಾತ್ರೂಮ್ ಎಲ್ಲ ಹೋಗ್ಬೇಕಂದ್ರೆ ಟಾಯ್ಲೆಟ್ ಐತೆ ಇಲ್ಲೇ. ಇಲ್ಲಿ ಗಣಪತಿ ಗುಡಿ ಐತಿ, ಅದ್ರ ಬಾಜು ನಾಗಮನ ಅಂತ ಐತಿ, ಅಂತ ಐತಿ ನಾಗಪ್ಪಂದು. ತೋರಿಸ್ತೀನಿ ಮುಂದೆ ಹೋಗಿ ನೋಡ್ರಿ. ಒಂದು 200 ಮೆಟ್ಲು ಹತ್ತಿ ಬಂದ್ವಿ ಫ್ರೆಂಡ್ಸ್. ಈಗ ಇಲ್ಲಿ ಬಟ್ಟಿ ವಿನಾಯಕ ದೇವಸ್ಥಾನ ಇದೆ. ಬಟ್ಟಿ ವಿನಾಯಕ ದೇವಸ್ಥಾನ ನೋಡ್ರಿ, ಎಲ್ಲ ಕಲ್ಲು ಹಾಕೈತಿ, ಗುಡ್ಡ ನಾಗಬಣ. ಗುಹೆ ಇದು ನೋಡ್ರಿ, ಕೆಳಗಡೆ ಗವಿ ನೋಡಿದಿಲ್ಲ ಗುಹೆ ಅಂತೇಳಿ ಇದು. ಕ್ಲೋಸ್ ಆಗೈತಿ ಗಣಪತಿ ದೇವಸ್ಥಾನ. ಇಲ್ಲಿ ಬಂದರೆ ಈಗ ಫಸ್ಟ್ ನಮಗೆ ಬರೋದು ಪಾರ್ವತಿ ದೇವಸ್ಥಾನ. ಯಾವುದೋ ದೇವಸ್ಥಾನದೊಳಗೆ ಈ ಥರ ಡ್ರೆಸ್ ಅಲೌಡ್ ಇಲ್ಲ ಅಂತ ನೋಡಿ. ಇದು ಅನ್ನಪೂರ್ಣ ಪಾಕಶಾಲೆ ಅಂತೇಳಿ, ಜಾತ್ರೆ ಹತ್ತು ಇದ್ದಾಗ ಇಲ್ಲಿ ಅಡುಗೆ ಮಾಡೋದು, ಪ್ರಸಾದ ಎಲ್ಲ ಅಡುಗೆ ಇಲ್ಲೇ ರೆಡಿ ಮಾಡ್ತಾರೆ. ಮಸ್ತ್ ಬ್ಯೂಟಿಫುಲ್ ವ್ಯೂ ತೋರಿಸ್ಕೊಂಡ್ರಿ ಸರಿ ಅಡಿತೀವ. ಸೌಂದರ್ಯ ಸರಸ್ವತಿ ಹರೆಗೆಳೆದು ಆಹಾ ಪಾರ್ವತಿ ದೇವಸ್ಥಾನ. ಮೇಲೆ ಗುಡ್ಡದ ಮೇಲೆ ಐತಿ ಶಿವನ ದೇವಸ್ಥಾನ. ಪ್ರತಿ ಶಿವರಾತ್ರಿ ಒಂದ್ಸಾರಿ ಶಿವ ಮತ್ತು ಪಾರ್ವತಿ ಇಬ್ಬರು ಇಲ್ಲಿ ಕೆಳಗಡೆ ದೇವಸ್ಥಾನ ಮುಂದುಗಡೆ ಐತಲ್ಲ ಇಲ್ಲಿ ಭೇಟಿ ಆಗ್ತಾರಂತ. ಮೊದಲಿಂದನೂ ಶಿವರಾತ್ರಿ ದಿನ ಇಲ್ಲಿ ದೊಡ್ಡ ಜಾತ್ರೆ ಮಾಡ್ಕೊಂತ ಬಂದಿದ್ದಾರೆ. ಫ್ರೆಂಡ್ಸ್, ಇಲ್ಲೇ ಪಾರ್ವತಿ ದೇವಸ್ಥಾನದ ಮುಂದ್ಗಡೆ ಒಂದು ಕೆಳಗಡೆ ಒಂದು ರೋಡ್ ಆಗೈತಿ. ಅಲ್ಲಿ ಕೆಳಗಡೆ ಬಂದ್ರೆ ನೀವು ನಾಗಬಣ ಅಂತ ಸಿಗ್ತತಿ. ಇದು ನಾಗಬಣ. ಇಲ್ಲಿ ಎಲ್ಲ ಥರದ ಗಿಡಗಳಿದ್ದಾವೆ. ದುರ್ವಾಸನೆ ಮರ ಅಂತೇಳಿ ಇದನ್ನು, ಶತಾವರಿ ಇದೊಂದು ಗಿಡ ಹ್ಞೂ. ಇದು ನೋಡ್ರಿ ದೊಡ್ಡ ಪತ್ರೆ ಅಂತೇಳಿ, ಆಯುರ್ವೇದಿಕ್ ಇದೆಲ್ಲ. ಇದು ನೋಡ್ರಿ ಕಾಡು ಅರಿಶಿನ. ಇದು ನೋಡ್ರಿ ಅಮೃತ ಬಳ್ಳಿ. ಜೀರ್ಣಕ್ರಿಯೆಯಲ್ಲಿ ಜ್ವರ ಉಪಶಮನಕ್ಕೆ ಮತ್ತು ಅತಿಸಾರ ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ.
ತುಂಬ ಗಿಡಗಳು ಅದಾವ ಎಲ್ಲ ಇರೋದಕ್ಕೆ ಗಿಡಮೂಲಿಕೆಗಳದ ಎಲ್ಲ ಇಲ್ಲಿ ನೋಡ್ರಿ. ಒಂದ್ಸಲ ಭೇಟಿ ಕೊಟ್ಟ ಇದು ನೋಡ್ರಿ ಲಕ್ಷ್ಮಣ ಫಲ ಅಂತೇಳಿ. ನೋಡ್ರಿ ಗಿಡ ಹೆಂಗೈತಿ. ನೋಡ್ರಿ ಸುರಗಿ ಅಂತ ಇದೊಂದು ಸದಾಪರ್ಣಿ ಮರವಾಗಿದ್ದು ಹಣ್ಣುಗಳು ರುಚಿಕರ. ಮೊಗ್ಗಣ್ಣು ರೇಷ್ಮೆಗೆ ಬಣ್ಣ ಹಾಕಲು ಮತ್ತು ಔಷಧಿಯಾಗಿ ಉಪಯೋಗಿಸುತ್ತಾರೆ. ಸಾಮಾನ್ಯವಾಗಿ ಈ ಮರವನ್ನು ಇದರ ಅಲಂಕಾರಿಕ ಎಲೆಗಳಿಗಾಗಿ ಮತ್ತು ಸುಗಂಧಯುಕ್ತ ಹೂಗಳಿಗಾಗಿ ಬೆಳೆಯುತ್ತಾರೆ. ಸುರಗಿ ಅಂತ ನೋಡ್ರಿ ಇದು. ಮತ್ತು ಹೂ ಅಶೋಕ. ಅಂಕೋಲೆ ಉಪಯುಕ್ತ ಭಾಗ ಎಲೆ. ಚಿಕಿತ್ಸೆ ಮಾಡಬಹುದಾದ ರೋಗಗಳು ರಿಂಗ್ವರ್ಮ್ ಮತ್ತು ಚರ್ಮದ ಇತರೆ ಶಿಲೀಂಧ್ರ ಸೋಂಕುಗಳಿಗೆ ಇದಕ್ಕೆಲ್ಲ ಯೂಸ್ ಆಗತ್ತೆ ನೋಡ್ರಿ. ನೋಡ್ರಿ ಏಕನಾಯಕ ಬೇರು ಮತ್ತು ಬೇರು ಹಾಗೂ ತೊಗಟೆಗಳನ್ನು ಮಧುಮೇಹ ಅಸಮ ಸಂಧಿ ನೋವು ನಿವಾರಣೆಗೆ ಬಳಸುತ್ತಾರೆ. ನೋಡ್ರಿ ಎಲ್ಲ ಗಿಡಮೂಲಿಕೆಗಳು ಯಾವ್ಯಾವ ಏನೇನು ಅಂತೆಲ್ಲ ಗೊತ್ತಾಗ್ತೈತೆ. ಇಲ್ಲೇ ಎಲ್ಲ ಗಿಡಗಳು ಅದಾವು. ನೋಡ್ರಿ ಸದಾ ಪುಷ್ಪ ಅಂತೇಳಿದೆ. ಕ್ಯಾನ್ಸರ್ಗೆಲ್ಲ ಯೂಸ್ ಚಿಕಿತ್ಸೆ ಅಂತ ಯೂಸ್ ಹಾಕೋದಂತಿದ್ದ. ಮಲೇರಿಯಾ ಮಧುಮೇಹ. ನೋಡ್ರಿ ಮೂಲಿಕ ವನ ಅಂತೇಳಿದೆ ಸರ್ ಇಲ್ಲಿ. ಭಾಳ ಅದಾವ್ರಿ ಎಲ್ಲ ಗಿಡಗಳು ಇಲ್ಲಿ ನೋಡ್ರಿ. ಶಂಖ ಪುಷ್ಪ ಈಗ ಬಿಸಿಲಲ್ರಿ ಬಿಸಿಲಿಗೆ ಸ್ವಲ್ಪ ಇದು ಮಧುನಾಶಿನಿ ಕೆಮ್ಮು ಹೊಟ್ಟೆ ನೋವು ಮತ್ತು ಮಧುಮೇಹ ಚಿಕಿತ್ಸೆಯಲ್ಲಿ ಉಪಯೋಗ. ಬಿಳಿ ದಾಸವಾಳ ಕೆಂಪು ದಾಸವಾಳ ಅದಾವ್ರಿ ಇಲ್ಲಿ. ಅದ್ರಾಗ ಎರಡು ಮಿಕ್ಸ್ ಅದಾವ್ರಿ ಗಿಡ ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳ. ಒಳ್ಳೆ ಕುಡಿ ಅಂತೇಳಿದ. ಇದು ಕಾರಂಜೇಶ್ವರ ದೇವಸ್ಥಾನದ ದೈವಿ ವನ. ಅದರೊಳಗೆ ಫಸ್ಟ್ಗೆ ಎಂಟ್ರ್ ಆದ್ಕೊಳ್ಳಿ ಪರಮೇಶ್ವರ ಅದಾನ, ಮುಂದೆ ನಂದಿ ಅದಾನ. ಮಸ್ತ್ ಐತೆ ಗಾರ್ಡನ್ ಟೈಪ್ ಎಲ್ಲ. ಇಲ್ಲಿ ಗುಡ್ಡಕ್ಕೆ ಬರೋಕೆ ಎರಡು ದಾರಿ ಇದಾವೆ. ಕೆಳಗಡೆ ಎಲ್ಲ ಬೈಕ್ ಪಾರ್ಕ್ ಮಾಡಿದ್ದಿಲ್ಲ ಅಲ್ಲಿ. ಅಲ್ಲಿಂದ ಮೆಟ್ಲು ಹತ್ಕೊಂಡು ಇಲ್ಲಿ ಪಾರ್ವತಿ ದೇವಸ್ಥಾನವರೆಗೂ ಬರ್ಬೋದು. ಮತ್ತು ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಹೋಗಿ ಒಂದು ರೋಡ್ ಐತಿ. ಪಾರ್ವತಿ ದೇವಸ್ಥಾನವರೆಗೂ ಕಾರ್ ಆಗಲಿ ಬೈಕ್ ಆಗಲಿ ತೊಗೊಂಡು ಬರ್ಬೋದು. ಇಲ್ಲಿ ಇಲ್ಲಿ ಪಾರ್ಕ್ ಮಾಡ್ಬೇಕು. ಇಲ್ಲಿ ಇಲ್ಲಿ ಪಾರ್ಕಿಂಗ್ ಐತಿ. ಇಲ್ಲಿ ಪಾರ್ಕ್ ಮಾಡಿ ಅದ್ರ ಬಾಜುಕ ಒಂದು ವ್ಯೂ ಐತಿ ನೋಡ್ರಿ. ಮಸ್ತಲ್ಲ ಈಗ ನಾ ಹತ್ಬೇಕಾಗಿರೋದು ಮ್ಯಾಲ ಗುಡ್ಡ ಇದೆ. ಇಲ್ಲಿ ಐತಿ ಗತ್ತಿ. ಅಲ್ಲಿ ಮ್ಯಾಲೆ ಕಡೆ ಮ್ಯಾಲ ಹತ್ತಿ ಅಲ್ಲಿ ಮ್ಯಾಲಿಂದ ಹೋಗ್ಬೇಕು ಅಲ್ಲಿ ಮ್ಯಾಲ.
ಕಾರಂಜಿ ಸರ್ ದೈವ ವಿಭವನ ಇದು ಪಾರ್ವತಿ ದೇವಸ್ಥಾನದ ಒಳಗಿಂದು ನೋಡ್ರಿ ಎಷ್ಟು ಮಸ್ತ್ ಐತಿ ಎಲ್ಲ ದೇವಸ್ಥಾನ ಒಳಗಡೆ ಎಷ್ಟು ತಂಪೈತೆ ಅಂದ್ರೆ ಮಸ್ತ್ ಐತಿ ಇಲ್ಲಿವರೆಗೂ ಪಾರ್ವತಿ ದೇವಸ್ಥಾನ ತೋರಿಸಿನಿ ಇದೊಂದು ಫಸ್ಟ್ ಪಾರ್ಟ್ ನೆಕ್ಸ್ಟ್ ಪಾರ್ಟ್ ಒಳಗೆ ಶಿವನ್ ದೇವಸ್ಥಾನಕ್ಕೆ ಹೋಗೋದನ್ನು ತೋರಿಸ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಹಿಂಗೆ ಸಪೋರ್ಟ್ ಮಾಡಿರಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ ಧನ್ಯವಾದ ಫ್ರೆಂಡ್ಸ್ ಧನ್ಯವಾದ